ಕೊರೋನಾ ಬಂದ ಮೇಲೆ ವಿಶ್ವವೇ ತಲ್ಲಣಗೊಂಡಿದೆ. ಕೊಲ್ಲಿ ರಾಷ್ಟ್ರದಲ್ಲಿದ್ದ ಅನಿವಾಸಿ ಭಾರತೀಯರಿಗೂ ಕೊರೋನಾ ಬಿಸಿ ತಟ್ಟಿದೆ. ಇದಕ್ಕೆ ಸೌದಿಯೂ ಕೂಡ ಹೊರತಾಗಿಲ್ಲ. ಸೌದಿಯಲ್ಲಿ ಕೊರೋನಾ ಭೀತಿಯಿಂದ ಲಾಕ್ಡೌನ್ ಘೋಷಣೆಯಾಗಿದೆ. ಇದರ ಹೊಡೆತ ಸಾವಿರಾರು ಕಾರ್ಮಿಕರ ಮೇಲೆ ಬಿದ್ದಿದೆ. ಇದರಲ್ಲಿ ಕರಾವಳಿಯ ಸಾವಿರಾರು ಕನ್ನಡಿಗರೂ ಇದ್ದಾರೆ. ಕೆಲಸವಿಲ್ಲದೆ ಅತಂತ್ರವಾಗಿರುವ ಕರಾವಳಿಗರನ್ನ ವಾಪಸ್ ಭಾರತಕ್ಕೆ ಕರೆತರಲು ಬೇಕಾಗಿರುವಂತಹ ಎಲ್ಲ ಅಗತ್ಯ ಕ್ರಮಗಳನ್ನ ಕೈಗೊಳ್ಳಬೇಕೆಂದು ಇಲ್ಲಿನ ಅನಿವಾಸಿ ಭಾರತೀಯರು ಮಾಡಿದ ಬೇಡಿಕೆಗಳಿಗೆ ಇನ್ನೂ ಸ್ಪಂದನೆ ಸಿಕ್ಕಿಲ್ಲ ಎಂಬ ನೋವು ಅಲ್ಲಿನ ಅನಿವಾಸಿ ಕನ್ನಡಿಗರಲ್ಲಿ ಏನು ಹೇಳ್ತಾರೆ ಅವರು, ಬನ್ನಿ ಕೇಳೋಣ. ಎಂಬ ಮಹಾಮಾರಿಯ ಸಮಸ್ಯೆಯಿಂದ ಅನಿವಾಸಿ ಭಾರತೀಯರು ಕಷ್ಟಕ್ಕೆ ಸಿಲುಕಿ ತುಂಬ ಸಮಸ್ಯೆಯಿಂದ ಅತ್ತ ಊರಿಗೂ ಮರಳಲಾರದೆ ಇತ್ತ ಸೌದಿ ಅರೇಬಿಯಾದಲ್ಲಿ ಇರಲು ಕಷ್ಟವಾಗ್ತಾ ಇದೆ. ಲಾಕ್ಡೌನ್ನಿಂದ ಈಗ ಅನೇಕ ಕಂಪನಿಗಳು ಮುಚ್ಚಲ್ಪಟ್ಟಿತು. ಅದರಿಂದ ಕಾರ್ಮಿಕ ವರ್ಗ ಈಗ ಒಂದು ರೀತಿ ಕೆಲಸವೂ ಇಲ್ಲದೆ ಇತ್ತ ತಾಯ್ನಾಡಿಗೆ ಹೋಗಲಾರದೆ ಮಾನಸಿಕ ಖಿನ್ನತೆಗೆ ಒಳಗಾಗಿದ್ದಾರೆ. ಸುಮಾರು 3-4 ತಿಂಗಳಿಂದ ಲಾಕ್ಡೌನ್ ಆಗಿ ತುತ್ತು ಅನ್ನಕ್ಕೂ ಕಷ್ಟಪಡುತ್ತಿರುವ ನಮ್ಮ ಅನಿವಾಸಿ ಭಾರತೀಯರನ್ನು ನೋಡಿದರೆ ತುಂಬ ಮನಸ್ಸು ಬೇಜಾರಾಗ್ತಿದೆ. ನಮ್ಮ ಅನಿವಾಸಿ ಕನ್ನಡಿಗರ ಪರವಾಗಿ ವಿಶೇಷವಾಗಿ ಸೌದಿ ಅರೇಬಿಯಾದಲ್ಲಿ ಇದುವರೆಗೆ ನಮಗೆ ಯಾವುದೇ ಭಾರತದ ರಾಯಭಾರಿ ಕಚೇರಿಯಾಗಿರುವ ಜಿದ್ದದಿಂದ ಯಾವುದೇ ಮುನ್ಸೂಚನೆ ವಿಮಾನಯಾನದ ವಿಷಯದಲ್ಲಿ ಬರಲಿಲ್ಲ. ಕೇವಲ ಭರವಸೆಯನ್ನು ಮಾತ್ರ ನಮ್ಮ ಕರ್ನಾಟಕ ಪರವಾಗಿ ಮಾನ್ಯ ಡಿ ವಿ ಸದಾನಂದ ಗೌಡರು ಭರವಸೆಯನ್ನು ಹೇಳಿದ್ದಾರೆ ಹೊರತು ಯಾವುದೇ ರೀತಿ ಕಾರ್ಯರೂಪಕ್ಕೆ ಬರಲಿಲ್ಲ.